ಬಹುಶಃ ನಾನು 2 ವರ್ಷಗಳ ನಂತರ ಈ ಕೋವಿಡ್ ಸಂದರ್ಭಗಳಲ್ಲಿ ಮನೆಯಿಂದ ಹೊರಗಡೆ ಬರೋಕ್ಕಾಗದೇ ಇದ್ದ ಸಂದರ್ಭದಲ್ಲಿ ನನ್ನ ಮಗಳನ್ನ ಹೇಗಾದರೂ ಆಚೆ ಕರ್ಕೊಂಬರಬೇಕು ಅಂತ ಏನೇ ಪ್ರಯತ್ನ ಮಾಡಿದ್ರು ಬರ್ತಾ ಇರಲಿಲ್ಲ. ಆದರೆ ಅವಳನ್ನ ಹೊರಗಡೆ ಬರೋದಕ್ಕೆ ಕಾರಣ ಪುರುಷನಾದವರು ಕ್ರೇಜಿ ಸ್ಟಾರ್ ರವಿಚಂದ್ರ. ಬಾಮ್ಮ ಮನೆಯಿಂದ ಹೊರಗೆ ಬರಬೇಕಮ್ಮ, ನೀನು ಮನೆಯೊಳಗಡೆ ಇರಬಾರ್ದು. ದುಃಖ ಎಲ್ರಿಗೂ ಇದ್ದಿದ್ದೆ, ನೋವು ಎಲ್ರಿಗೂ ಇದ್ದಿದ್ದೆ, ಆದರೆ ಆ ನೋವನ್ನ ಜೊತೆಗೆ ನಾವೆಲ್ಲ ಇದ್ದೀವಿ ಅಂತ ಹೇಳಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹಾಲಿವುಡ್ಗೆ ಪ್ಯಾರಲಲ್ ಆಗಿರುವಂಥ ಸಿನಿಮಾವನ್ನು ನಮಗೆ ತೋರಿಸಿ ಈ 2 ವರ್ಷಗಳ ಕಾಲ ನಾವೇನು ಮರ್ತಿದ್ವಿ ಮತ್ತು ಅದು ಮತ್ತೆ ಎಲ್ಲರೂ ಕೂತು ನೋಡುವಂತಹ ಒಂದು ಫ್ಯಾಮಿಲಿ ಸಿನಿಮಾ ಮಾಡಿ ತೋರಿಸಿದ್ದಾರೆ. ಬಹುಶಃ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಪಿ ವಾಸು ಆ್ಯಂಡ್ ರವಿಚಂದ್ರನ್ ಇಬ್ಬರಿಗೂ ಮತ್ತು ಇಡೀ ತಂಡಕ್ಕೆ. ಇದರಲ್ಲಿ ಯಾವುದು ಇದು ಬೆಸ್ಟಾ ಅದು ಬೆಸ್ಟಾ, ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಇದು ಹತ್ರ ಫುಲ್ ಮೀಲ್ಸ್ ಇದ್ದಂಗಿದೆ, ಫುಲ್ ಮೀಲ್ಸ್ ಕರ್ನಾಟಕ ಫುಲ್ ಮೀಲ್ಸ್ ಇದ್ದಂಗಿದೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಈಗ ಆಸೆ ಇರೋದು ದೃಶ್ಯ 3 ಯಾವಾಗ ಮಾಡ್ತಾರೆ, ಅದರಲ್ಲಿ ಯಾವಾಗ ನಾವು ನಟಿಸ್ತೀವಿ ಅಂತ ನಾನು ಕಾಯ್ತಾ ಇದ್ದೀನಿ. ಅಷ್ಟರ ಮಟ್ಟಿಗೆ ನಮ್ಮನ್ನು ಈ ಚಿತ್ರದ ಭಾಗ ಅಂತ್ಯ ಅಲ್ಲಿವರೆಗೂ ತೊಗೊಂಡು ಹೋಗುತ್ತೆ. ಬಹುಶಃ ನಾನು ಅನ್ಕೋತಾ ಇದ್ದೆ ಇದರ ಮಲಯಾಳಂ ಅವತಾರ ದೃಶ್ಯವನ್ನು ನೋಡಿದಾಗ ಇದನ್ನು ಕನ್ನಡದಲ್ಲಿ ಮಾಡೋಕ್ಕೆ ಸಾಧ್ಯನಾ, ಯಾರು ಮಾಡ್ತಾರೋ ಅಂತ ಅಂದ್ಕೊಂಡಿದ್ದೆ. ಆದರೆ ದೃಶ್ಯ 1 ಮಾಡಿದ್ರು, ದೃಶ್ಯ 2 ಮಾಡಿದ್ರು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಗುಡ್ ಲಕ್.